ಈಗ ನಿಮಗೆ ಕೆಲವು ದಾಖಲೆಗಳನ್ನು ತೋರಿಸ್ತೀನಿ. ಇದರಲ್ಲಿ ಗಣಿ ಅನುಮತಿ ಹೊಂದಿರುವವರು ಹಾಗೂ ಲಾರಿಯವರ ಅಡ್ಜಸ್ಟ್ಮೆಂಟ್ ಹೇಗಿರುತ್ತೆ ಮತ್ತು ಸರ್ಕಾರಕ್ಕೆ ಹೇಗೆ ಮೋಸ ಮಾಡ್ತಾರೆ ನೋಡಿ. ಇದರಲ್ಲಿ 1 ಟನ್, 2 ಟನ್, 5 ಟನ್ ಹೀಗೆ ಮರಳು ತುಂಬಿರುವ ಮಾಹಿತಿ ಇದೆ. ಆದರೆ ಅಸಲಿಗೆ ಇವರು ಒಂದೊಂದು ಬಾರಿ ಸಣ್ಣ ಲಾರಿ ಆದರೆ 3 ರಿಂದ 5, ದೊಡ್ಡ ಲಾರಿ ಆದರೆ 10 ರಿಂದ 12 ಟನ್ ಮರಳು ತುಂಬಿ ಸಾಗಿಸುತ್ತಾರೆ. ದಾಖಲೆಯಲ್ಲಿ 1 ಟನ್ ತೋರಿಸಿ ಸಾಗಿಸೋದು 10 ಟನ್. ಕಾನೂನು ಪ್ರಕಾರ ಸಣ್ಣ ಲಾರಿಗೆ 3 ಟನ್ ಮತ್ತು ದೊಡ್ಡ ಲಾರಿಗೆ 10 ಟನ್ ಮರಳು ಸಾಗಿಸಲು ಅವಕಾಶ ಇದೆ. ಆದರೆ ಇವರು ಕಡಿಮೆ ಪ್ರಮಾಣ ತೋರಿಸಿ ಸರ್ಕಾರಕ್ಕೆ ಭರ್ಜರಿ ಮೋಸ ಮಾಡುತ್ತಿದ್ದಾರೆ. ಇನ್ನು ಜಿಪಿಎಸ್ ನಿಷ್ಕ್ರಿಯಗೊಳಿಸಿ ಅದನ್ನು ಆನ್ ಆಫ್ ಮಾಡೋ ಬಟನ್ ಹಾಕಿ ಟ್ರಿಪ್ ಶೀಟ್ ತೆಗೆಯದೆ ನಿರಂತರವಾಗಿ ನಿತ್ಯ 500ಕ್ಕೂ ಹೆಚ್ಚು ಲೋಡ್ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಾರೆ. ಅದು ಹೈವೇ ದಾರಿಯಲ್ಲೇ ಸಾಗಿಸಿದ್ರು ಪೊಲೀಸರಿಗಾಗಲಿ ಗಣಿ ಅಧಿಕಾರಿಗಳಿಗಾಗಲಿ ಕಣ್ಣಿಗೆ ಕಾಣೋದಿಲ್ಲ. ಇವರು ಜಿಪಿಎಸ್ ಹೇಗೆ ಬಂದ್ ಮಾಡಿ ಲೋಡ್ ಸಾಗಿಸ್ತಾರೆ ಅನ್ನೋದಕ್ಕೆ ನಮ್ಮ ಬಳಿ ದಾಖಲೆ ಇದೆ. ಒಂದು ಗಾಡಿ ಮುಂಜಾನೆ 6:27ಕ್ಕೆ ಪ್ರಯಾಣ ಪ್ರಾರಂಭಿಸುತ್ತೆ. ಆಮೇಲೆ ಇದರ ಜಿಪಿಎಸ್ ಏ ಕೆಲಸ ಮಾಡಲ್ಲ ಮತ್ತೆ 11 ಗಂಟೆಗೆ ಆನ್ ಆಫ್ ಆಗುತ್ತೆ. ಆಮೇಲೆ 2:58ಕ್ಕೆ ಆನ್ ಆಗುತ್ತೆ ಮತ್ತೆ ನಿರಂತರವಾಗಿ ಜಿಪಿಎಸ್ ಆನ್ ಅಲ್ಲಿರುತ್ತೆ. ಇದು ಹೇಗೆ ಸಾಧ್ಯ? ಹಾಗಾದ್ರೆ ಜಿಪಿಎಸ್ ತಂತ್ರಜ್ಞಾನ ಯಾವ ಕ್ರಮಕ್ಕೆ ಮಾಡಿದ್ದು? ಜಿಲ್ಲೆಯಲ್ಲಿ ನಡೆಯುವ ಅಕ್ರಮಗಳು ಕಾಣದ ಹಾಗೆ ಕಣ್ಣಿಗೆ ಪೊರೆ ಬರೆಸಿರುವ ನಮ್ಮ ಭ್ರಷ್ಟ ಅಧಿಕಾರಿಗಳ ಕಣ್ಣಿನ ಪೊರೆ ಕಳಚಲು ನಾವು ಜಿಪಿಎಸ್, ಟ್ರಿಪ್ ಶೀಟ್ ಮೋಸ ಮಾಡೋ ಗಾಡಿಗಳನ್ನ ಚೇಸ್ ಮಾಡ್ತಾ ಸಾಗಿದೆವು. ನನ್ನ ಕಣ್ಣ ಮುಂದೆ ಇನ್ನೊಂದು ಗಾಡಿ ಹೋಗ್ತಾ ಇದೆ, ನನ್ನ ಹತ್ರ ಆಪ್ ಕೂಡ ಇದೆ, ಒಂದ್ ಸಣ್ಣ ಚೆಕ್ ಮಾಡ, ಆದ್ರೆ ನಂಬರ್ ಕಾಣ್ತಾ ಇಲ್ಲ ಅದ್ರದ್ದು. ಆಲ್ರೆಡಿ ಮರಳ ನೀರ್ ಇದೆಯಲ್ಲ, ಅದು ಇಳಿತಾ ಇದೆ. ಈಗ ಇದನ್ನ ಹೇಗೆ ಪೊಲೀಸರು ಪತ್ತೆ ಹಚ್ತಾರೆ? ಅಲ್ಲಿ ಮರಳು ನೀರು ಹೋಗ್ತಿರೋದು ಕಾಣ್ತಾ ಇದೆ ನೋಡಿ, ಅಷ್ಟು ಸ್ಪಷ್ಟವಾಗಿ. ಟ್ರಾಫಿಕ್ ನಿಯಮನೇ ಹೇಳುತ್ತೆ ನಂಬರ್ ಪ್ಲೇಟ್ ಗಳು ಕರೆಕ್ಟ್ ಆಗಿ ಕಾಣಿಸ್ಬೇಕು ಅಂತ. ಹಿಂದೆ ಹೋಗ್ರಿ, ಎಲ್ಲಿದೆ ನಂಬರ್ ಪ್ಲೇಟ್? 2579. ನನ್ನ ಹತ್ರ ಆಪ್ ಇದೆ, ನನ್ನ ಹತ್ರ ಆಪ್ ಇದೆ. ಈ ಆಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ 8 ಫೆಬ್ರವರಿಗೆ ಈ ಗಾಡಿ ನಿಂತು ಬಿಟ್ಟಿದೆ. ಅಂದ್ರೆ ಲೋಡ್ ಹೋಗ್ತಾ ಇದೆ, ನೀರ್ ತುಂಬಿಕೊಂಡ್ ಬಿಟ್ಟಿದೆ, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಆದ್ರೆ ಇಲ್ಲಿ ಯಾವ ಈ ಆಪ್ ಅಲ್ಲಿ ಏನೂ ಗೊತ್ತಾಗ್ತಿಲ್ಲ. ನಾವು ಈಗ ಚೇಸ್ ಮಾಡ್ತಿರುವ ಇಷ್ಟು ಗಾಡಿ ಕೂಡ ಎಲ್ಲವೂ ಕೂಡ ಆಪ್ ಹಾಕೊಂಡಿದ್ದಾರೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ಅದು ಆಪ್ ಮೂಲಕ ಹೋಗ್ತಾ ಇಲ್ಲ. 8 ಏನ್ ಇಲ್ಲಿಸಿದ್ರು? ಟ್ರಿಪ್ ಶೀಟೇ ಇಲ್ಲ. ಟ್ರಿಪ್ ಶೀಟ್ ಇಲ್ಲದೇನೆ ರಾಜಾರೋಷವಾಗಿ ಉಡುಪಿಯ ರಾಜಮಾರ್ಗದಲ್ಲಿ ಹೋಗ್ತಾ ಇದೆ. ಯಾವ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ. ನಾವು ಕೇಳಿದ್ರೆ ನಮ್ದು 24/7 ವಿಜಿಲೆನ್ಸ್ ಇದೆ, ನಾವು ಕಂಟ್ರೋಲ್ ರೂಮ್ ಇಟ್ಕೊಂಡಿದೀವಿ, ನಮ್ಮ ಆಪ್ ಅದ್ಭುತವಾಗಿ ನಡೀತಾ ಇದೆ, ಕೋಟಿಗಟ್ಟಲೆ ನಾವು ಫೈನ್ ಹಾಕ್ತೀವಿ, ಒಂದು ಕಣ್ಣು ತಪ್ಪಿಸಿ ಯಾವ್ದು ಹೋಗಲ್ಲ ಅನ್ನೋದನ್ನ ಹೇಳ್ತಾರೆ. ಬಟ್ ಇದು ಹೇಗೆ ಈ ರೀತಿ ರಾಜಾರೋಷವಾಗಿ ಹೋಗುತ್ತೆ ಅನ್ನೋದು ಪ್ರಶ್ನೆ. ಇವರೇ ಹೇಳಬೇಕು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಜಿಲ್ಲಾಡಳಿತವೇ ಹೇಳಬೇಕು. T4U ಅನ್ನುವಂತ ಒಂದು ಆಪ್ ಮಾಡಿದ್ದಾರೆ, ಬಟ್ ಆ ಆಪ್ ಯಾವ ಕರ್ಮಕ್ಕೆ ಮಾಡಿದ್ದಾರೆ ಅಂತ ಈಗ ಕೇಳಬೇಕಾಗುತ್ತೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.